ಬಹಳ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಗಣೇಶ್ ಅವರು ಕೂತ್ಕೊಳ್ಳಿ. ಏ ಗಣೇಶ್ ಹಬ್ಬ ಕೂತ್ಕೋ. ಇದು ಜೈನ ಮುನಿಗಳ ಕೊಲೆ ಇದೆಯಲ್ಲ, ಅತ್ಯಂತ ಅಮಾನುಷವಾದಂಥ ಒಂದು ಕಗ್ಗೊಲೆ ಇದು. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ, ನಾವು ಕೂಡ ಒಪ್ಕೋತೀವಿ ಇದು ಅಮಾನವೀಯವಾದದ್ದು, ಅಮಾನುಷವಾದದ್ದು ಅಂತ ಒಪ್ಕೊಳ್ತೀವಿ. ಯಾರೇ ಕೊಲೆ ಮಾಡಿದರೂ ಕೂಡ ಶಿಕ್ಷೆ ಆಗಬೇಕು, ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು. ಅದಕ್ಕೋಸ್ಕರ ಇಂಡಿಯನ್ ಪೀನಲ್ ಕೋಡನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ಕೊಲೆಯಾದ ತಕ್ಷಣನೇ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಬಂದ ತಕ್ಷಣನೇ, ಕಂಪ್ಲೇಂಟ್ ಕೊಟ್ಟರವ್ರು ಯಾರು, ಅವರ ಸಂಬಂಧಿಕರೇ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಭೀಮಪ್ಪ ಉಗಾರ್ ಅಂತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಸಂಬಂಧಿಕರೇ ಆ ಕಂಪ್ಲೇಂಟ್ನಲ್ಲಿ ಇಬ್ಬರು ಹೆಸರುಗಳನ್ನು ಕೂಡ ಹೇಳಿದ್ದಾರೆ, ಇಬ್ಬರು ಅಪರಾಧಿಗಳ ಹೆಸರುಗಳನ್ನು ಕೂಡ ಹೇಳಿದ್ದಾರೆ. FIRನಲ್ಲೂ ಕೂಡ ಇಬ್ಬರು ಹೆಸರುಗಳನ್ನು ಕೂಡ ಬಂದಿದೆ. ಇಲ್ಲಿ ಎರಡನೇ ಅಪರಾಧಿನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ, ಆ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೊಟ್ಟಿರೋರು ಯಾರು, ಜೈನ ಮುನಿಗಳ ಸಂಬಂಧಿಕರೇ ಕೊಟ್ಟಿರ್ತಕ್ಕಂಥದ್ದು. ಎಂಥದ್ದು ನಂದಿ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರು ಅವರು, ಅವ್ರು ಅಲ್ಲೇ ಇದ್ದಂಥವ್ರು, ಅವ್ರ ಅಧ್ಯಕ್ಷರಾಗಿದ್ದಂಥವ್ರು ಅವ್ರು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ FIR ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಪ್ರಾರಂಭ ಮಾಡಿದ್ದಾರೆ. ವಿತಿನ್ 6 ಅವರ್ಸ್ನಲ್ಲಿ ಅಪರಾಧಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ, ಮತ್ತು ಮೃತದೇಹವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. 7 ಗಂಟೆಗಳ ಕಾಲ ಅದನ್ನು ಮಾಡಿ ಕೊಳವೆ ಬಾವಿನಲ್ಲಿದ್ದಂಥ ಮೃತದೇಹವನ್ನು ತೆಗೆದು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಇದರಲ್ಲಿ ಪೊಲೀಸ್ನವರು ಎಲ್ಲಿ ತಪ್ಪಿದೆ ಅದಕ್ಕೆ ಅವರು ಹೇಳಿದ್ರು, ಪರಮೇಶ್ವರ್ ಅವರು, ನಮ್ಮ ಪೊಲೀಸರನ್ನು ನಾವು ಶ್ಲಾಘಿಸ್ಬೇಕಾಗ್ತದೆ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾಡಿಲ್ಲ ಅಂತಂದರೆ ಈಗ ಜೈನ ಮುನಿಗಳು ಅದು ಕೊಲೆ ಮಾಡಿರ್ತಕ್ಕಂಥದ್ದು ಭಾಳ ದಿಗ್ಭ್ರಮೆ ಆಗ್ತಕ್ಕಂಥ ಕೊಲೆ ಅದು ಮಾಡಿದ್ದಾರೆ. ನಮ್ಮದು ಕೂಡ ಇಂಥ ಕೊಲೆ ಆಗಬಾರದು ಸಮಾಜದಲ್ಲಿ, ಇದಕ್ಕೆಲ್ಲ ಅವಕಾಶಗಳಿರಬಾರದು. ಅದಕ್ಕೋಸ್ಕರ ಪೊಲೀಸ್ನವ್ರು ಇಟ್ಟಿರೋದೇ ನಾವು ಅದಕ್ಕೋಸ್ಕರ ಅಲ್ಲ, ಈ ಅಪರಾಧಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲ. ಸೊ ನಮ್ಮ ಪೊಲೀಸ್ನವ್ರ ಮೂಲಕ ಈ ಕೇಸ್ನಲ್ಲಿ, ಈ ಜೈನ ಮುನಿಗಳ ಮರ್ಡರ್ ಕೇಸ್ನಲ್ಲಿ ಪೊಲೀಸ್ನವರು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಯಾವ ಷಡ್ಯಂತ್ರನೂ ಇಲ್ಲ, ಅವಕಾಶ ಕೊಡಲ್ಲ. ಯಾರೇ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ, ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಇಲ್ಲದ್ರೆ ಸಮಾಜಕ್ಕೆ ಸರಿಯಾದಂಥ ಸಂದೇಶ ಹೋಗಲ್ಲ, ಮಾಡಬೇಕಾಗ್ತದೆ. ಅದರಿಂದ ನಮ್ಮ ಸರ್ಕಾರ, ನಾನು ಇಷ್ಟು ಹೇಳ್ತೀನಿ, ಭಾಳ ಕಠಿಣವಾಗಿ ನಾವು ಗಂಭೀರವಾಗಿ ಇದು ಅಗ್ರವಾಗಿ ನಾವು ತಗೊಂಡಿಲ್ಲ, ಇದನ್ನು ಭಾಳ ಗಂಭೀರವಾಗಿಯೇ ತಗೊಂಡಿದ್ದೀವಿ, ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಮಾಡಿಸಿ ಯಾರೇ ತಪ್ಪಿತಸ್ಥರಿದ್ರು ಕೂಡ, ಇನ್ನೂ ತನಿಖೆ ಈಗ ತಾನೇ ಪ್ರಾರಂಭ ಆಗಿದೆ, ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಪೊಲೀಸ್ನವರು, ಅಲ್ಲಿ ಏನು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಏನು ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಅಷ್ಟೇ. ಅದರಿಂದ ನಮ್ಮ ಹೋಮ್ ಮಿನಿಸ್ಟರ್ ನಿನ್ನೆ ಹೋಗಿದ್ದಾರೆ ಅಲ್ಲಿಗೆ, ಸ್ಥಳಕ್ಕೆ ಹೋಗಿದ್ದಾರೆ, ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ, ಪೊಲೀಸ್ನವರೆಲ್ಲ ಹೋಗಿದ್ದಾರೆ, ಹಿರಿಯ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ, ADGP ಲಾ ಆ್ಯಂಡ್ ಆರ್ಡರ್ ಎಲ್ಲ ಹೋಗಿದ್ದಾರೆ, ಇವರು IG ಹೋಗಿದ್ದಾರೆ, SP ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ.
ನಾವು ಇಷ್ಟು ಮಾತ್ರ ಅಶ್ಯೂರ್ ಮಾಡ್ತೀನಿ ಅಸೆಂಬ್ಲಿಗೆ, ನಮ್ಮ ಸರ್ಕಾರ ಯಾರೇ ಆಗಲಿ, ಅದು ಟಿ ನರಸೀಪುರದ ಕೇಸ್ ಆಗಲಿ ಅಥವಾ ಗುಲ್ಬರ್ಗಾದಲ್ಲಿರ್ತಕ್ಕಂಥ ಕೇಸ್ ಆಗಲಿ ಅಥವಾ ಗುರೂಜಿ ಕೇಸ್ ಆಗಲಿ ಮುನಿಗಳ ಕೇಸ್ ಆಗಲಿ, ಯಾವ ಕೇಸ್ನಲ್ಲೂ ಕೂಡ ಯಾರೇ ತಪ್ಪಿಸ್ತಿರಲಿ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಇನ್ಫ್ಲೂಯೆನ್ಸ್ಗೂ ಕೂಡ ನಾವು ಅವಕಾಶ ಕೊಡಲ್ಲ, ಯಾವ ಒತ್ತಡಕ್ಕೂ ಮಣಿಯಲ್ಲ. ನಾವು ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಈಗ ನಮ್ಮ ಪೊಲೀಸ್ನವ್ರ ಮೇಲೆ ನಾವೇ ಸಂಶಯ ಇಟ್ಕೊಂಡು ಅವ್ರ ಕೈಲಿ ಮಾಡೋಕ್ಕಾಗಲ್ಲ, ಇಂಡಿಪೆಂಡೆಂಟ್ ಏಜೆನ್ಸಿ ಸಿ ಬಿ ಐ ಕೊಡಿ ಅಂತ ಅನ್ನೋದು ಸರಿ ಇಲ್ಲ ಈ ಹಂತದಲ್ಲಿ. ಅದರಿಂದ ಸಿ ಬಿ ಐ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮುಖ್ಯಮಂತ್ರಿ ಮಾತಾಡುವಾಗ ನೀವು ಯಾಕೆ ಅವ್ರು ಏನ್ ಹೇಳ್ತಾ ಇದ್ರು, ಸಿಬಿಐ ಬಗ್ಗೆ ಏನ್ ಮಾತಾಡಿದ್ರು ಅವೆಲ್ಲ ನಾನು ಹೇಳಕ್ ಹೋಗಲ್ಲ, ಅವೆಲ್ಲ ಅಗತ್ಯ ಇಲ್ಲ. ಈಗ ಸಿಬಿಐ ಕೊಡಬೇಕಾದಂತ ಅಗತ್ಯ ಇಲ್ಲ. ಈ ತನಿಖೆನ ಪೊಲೀಸ್ನವ್ರ ಕೈಲೇ ಬಹಳ ಗಂಭೀರವಾಗಿ ಬಹಳ ಸೀರಿಯಸ್ ಆಗಿ ತನಿಖೆ ಮಾಡಿಸ್ತೀವಿ. ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ತಕ್ಕಂಥ ಎಲ್ಲ ಕೆಲಸನೂ ಕೂಡ ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯವನ್ನು ಕೂಡ ಶೇಖರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಪೊಲೀಸ್ನವ್ರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಟಿ ನರಸೀಪುರದ ಕೇಸು ಕೂಡ ಅದು ಹಾಕಿಸ್ಬೇಕು ಅಂತ ನಡೆದಿರ್ತಕ್ಕಂಥದ್ದು. ಹನುಮ ಜಯಂತಿ ಎಲ್ಲ ಒಟ್ಟಿಗೆ ಶೇರ್ ಮಾಡ್ಕೊಂಡು ಮಾಡಿದ್ದಾರೆ. ನೆಕ್ಸ್ಟ್ ಡೇ ಗಲ ಆಗಿರೋದು ಕೊಲೆ ಆಗಿರ್ತಕ್ಕಂಥದ್ದು ಹನುಮ ಜಯಂತಿ ದಿನ ಆಗಿಲ್ಲ. ಅವತ್ತು ಬಂದೋಬಸ್ತ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಬಂದೋಬಸ್ತ್ ಮಾಡಿಸ್ದೇ ಹೋಗಿದ್ರೆ ಅವತ್ತೇ ಏನಾದರೂ ಹೆಚ್ಚು ಕಡಿಮೆ ಆಗ್ತಿತ್ತು. ಬಂದೋಬಸ್ತ್ ಅವತ್ತೇ ಮಾಡಿ ಪೊಲೀಸ್ನವರೆಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ಹಾಂ ಎಲ್ಲ ಕೂತ್ಕೊಳ್ಳಿ, ಆಮೇಲೆ ಹೇಳಿದ್ರಿ. ಆಮೇಲೆ ಇಲ್ಲ ಆಮೇಲೆ ಹೇಳಿ, ಇಂಟರ್ಫಿಯರ್ ಆಗ್ಬೇಕಂತಲ್ಲ ಬಸವರಾಜ್. ಆಮೇಲೆ ಅಲ್ಲ, ಅವ್ರು ಕೊಟ್ಟ ಉತ್ತರದಲ್ಲಿ ಅವತ್ತು ಸಾಯಂಕಾಲ ಆತನನ್ನು ದೈಹಿಕವಾಗಿ ಹೊಡೆದು ರಕ್ತ ಬಂದು ಎಲ್ಲ ಬರ್ತೀನಿ, ಅಲ್ಲಿಗೆ ಬಂದೆ ನಾನು, ಅಲ್ಲೇ ಬಂದೆ. ಅಲ್ಲ ಆ ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇರ್ಬೋದು, ಏನೇನಿದೆ ಅವರಿಗೆ, ಹಿಂದೆ ಏನಾದರೂ ವೈಷಮ್ಯ ಇತ್ತ ಅಥವಾ ಇನ್ನೇನಾದ್ರು ಇತ್ತ, ಇವೆಲ್ಲವೂ ಕೂಡ ತನಿಖೆ ಮಾಡಿಸ್ತೀವಿ. ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆಯನ್ನು ಮಾಡಿಸ್ತೀವಿ. ಒಂದು ಆಯಾಮ ಅಲ್ಲ, ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆ ಮಾಡಿಸ್ತೀವಿ. ಒಂದು ವೇಳೆ ಪೊಲೀಸ್ನವ್ರು ನಿರ್ಲಕ್ಷ್ಯ ಇದ್ದರೂ ಕೂಡ, ಯಾರು ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೆ ಕ್ರಮ ತಗತ್ತೀವಿ, ಅವ್ರ ಮೇಲೂ ಕೂಡ ಕ್ರಮ ತಗತ್ತೀವಿ. ನಿರ್ಲಕ್ಷ್ಯ ಮಾಡಕೂಡ್ದು ಇಂಥ ಕೆಲಸಗಳಲ್ಲಿ, ನಿರ್ಲಕ್ಷ್ಯ ಇದ್ದರೆ ಅವ್ರ ಮೇಲೂ ಕೂಡ ಕ್ರಮ ತಗತ್ತೀವಿ. ಅದು ಯಾವುದೇ ಕ್ರಿಮಿನಲ್ ಅಫೆನ್ಸ್ ಇರಲಿ. ಈ ಸರ್ಕಾರ ಮುಲಾಜಿಲ್ಲೇನೆ ಎಲ್ಲ ಕೇಸ್ಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಿಸಿ ಶಿಕ್ಷೆ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಆದ್ದರಿಂದ ಇಲ್ಲಿ ಜೈನ ಮುನಿಗಳು ಕೇಸ್ನಲ್ಲಿ ಸಿ ಬಿ ಐ ಕೊಡಬೇಕಾದಂಥ ಅಗತ್ಯ ಇಲ್ಲ. ನಮ್ಮ ಪೊಲೀಸ್ನವ್ರ ಕೈಲಿ ಭಾಳ ಸೀರಿಯಸ್ ಆಗಿ ತನಿಖೆ ಮಾಡಿಸಿ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಓಕೆ, ಈಗ ಒಂದು ಪ್ರಮುಖವಾದ ಪ್ರಕಟಣೆ ಒಂದು, ಅಲ್ಲ ಒಂದು ನಿಮಿಷ, ಅಲ್ಲ ಅಲ್ಲಲ್ಲ, ಮುಖ್ಯಮಂತ್ರಿ ಮಾತಾಡಿದ್ರೆ ಆಯಿತು, ನೆಕ್ಸ್ಟ್ ಮಾತು ಈಗ ಈಗ ಅಲ್ಲ, ಒಂದು ಒಂದು ಪ್ರಕಟಣೆ ಒಂದು 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 ನಿಮಿಷ. ಆಯ್ತು.